ಆತ್ಮೀಯರೆ ನಮಸ್ಕಾರ. ನಾನು ಶ್ರೀ ಮಹಾಂತೇಶ್ ಮುದ್ದನೂರ್, ಕನ್ನಡ ಭಾಷಾ ಶಿಕ್ಷಕ, ಆದರ್ಶ ವಿದ್ಯಾಲಯ, ಎಡ್ರಾವಿ. ಇವತ್ತು ನಮ್ಮ ವರ್ಗ ಕೋಣೆಯಲ್ಲಿ ನಡೆಸ್ತಾ ಇರುವಂಥ ಒಂದು ನಾವೀನ್ಯಯುತ ಬೋಧನೆಯ ಒಂದು ಸಣ್ಣದಾದಂಥ ಒಂದು ವಿಡಿಯೋ ಕ್ಲಿಪ್ಪನ್ನು ಇವತ್ತು ನಾ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇವತ್ತು ನಮ್ಮ ಮಕ್ಕಳಿಗೆ ನಾನು ನನ್ನ ಗೋಪಾಲ ಅನ್ನುವಂಥ ಕುವೆಂಪು ಅವರು ಬರೆದಿರುವಂಥ ಒಂದು ನಾಟಕವನ್ನು ನಾನು ಅವರಿಗೆ ಹೇಳ್ತಾ ಇರಬೇಕಾದ್ರೆ ಕುವೆಂಪು ಅವರ ಪರಿಚಯ ಬಂತು. ಕುವೆಂಪು ಅವರ ಪೂರ್ಣ ಹೆಸರು ಏನು ಮಕ್ಕಳೇ? ಹೌದಲ್ಲ, ಎಸ್. ಪವಿತ್ರ ಹೇಳು, ಈ ಪುಟ್ಟಪ್ಪನವ್ರದ್ದು ಕಾವ್ಯನಾಮ ಏನಾಗಾದ್ರೆ? ಪುಟ್ಟಪ್ಪನವರ ಕಾವ್ಯನಾಮ ಕುವೆಂಪು. ಅವ್ರ ಹೆಸರು ಪುಟ್ಟಪ್ಪ ಆದರೂ ಸಹಿತ ಕುವೆಂಪು ಅನ್ನುವಂಥ ಕಾವ್ಯನಾಮದಿಂದ ಏನಾಗಿದ್ದಾರೆ, ಅವರು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ಕನ್ನಡ ಸಾಹಿತ್ಯದೊಳಗೆ ಸಾಕಷ್ಟು ಕವಿಗಳು ಸಹಿತ, ಸಾಕಷ್ಟು ಸಾಹಿತಿಗಳು ಸಹಿತ ತಮ್ಮ ಹೆಸರಿಗಿಂತ ತಮ್ಮ ಕಾವ್ಯನಾಮನ ಹೆಚ್ಚಾಗಿ ಬಳಸಿಕೊಂಡವರು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಉದಾಹರಣೆಗೆ ನಾವು ದ ರಾ ಬೇಂದ್ರೆ ಅವರು ಉದಾಹರಣೆಗೆ ತೆಗೆದುಕೊಂಡ್ರೆ ಅವ್ರ ಕಾವ್ಯನಾಮ ಅಂಬಿಕಾ, ನಿಮಗೆಲ್ಲ ಗೊತ್ತದೆ. ಸಿ ಪಿ ಕೃಷ್ಣಕುಮಾರ್ ಅವರ ಕಾವ್ಯನಾಮ ಸಿ ಪಿ ಕೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಮತ್ತು ಇನ್ನೊಂದಿಷ್ಟು ಕವಿಗಳ ಕಾವ್ಯನಾಮ ಯಾರಿಗಾದರೂ ಗೊತ್ತಿದ್ರೆ ಕೈ ಮ್ಯಾಲೆ ಮಾಡಿ ನೀವು ಹೇಳ್ಬೋದು. ಹೇಳ್ತಿಪ್ಪ, ಎಸ್ ಹೇಳು ಸಿದ್ಲಿಂಗಪ್ಪ. ಬೆಟಗೇರಿ ಕೃಷ್ಣ ಶರ್ಮ ಅವರ ಆನಂದ ಕಂದ. ಬೆಟಗೇರಿ ಕೃಷ್ಣ ಶರ್ಮ ಅವರ ಕಾವ್ಯನಾಮ ಆನಂದ ಕಂದ. ಹೌದಾ, ನಿಮಗೆಲ್ಲ ಒಂದು ಪಾಠ ಇದೆ ಅವ್ರದ್ದು, ಕಳ್ಳರ ಗುರು ಅನ್ನುವಂಥದ್ದು. ಹೌದಲ್ಲ, ಎಸ್. ಶಭಾಷ್ ಕುಂದರ್. ಮತ್ತೆ ಹೇಳ ರಾಣಿ, ಸಿದ್ದಯ್ಯ ಪುರಾಣಿಕ ಅವರ ಕಾವ್ಯನಾಮ ಕಾವ್ಯಾನಂದ. ಹೇಳ ಸುಮ, ಎಸ್ ಕುಂದರು. ವೈದೇಹಿ, ಜಾನಕಿ ಎಸ್ ಮೂರ್ತಿ ಅವರ ಕಾವ್ಯನಾಮ ವೈದೇಹಿ. ಹೌದಲ್ಲ, ಎಸ್ ಕುಂದರ್. ನೋಡ್ರಿ, ಹಾಗೆ ಇವತ್ತು ಇನ್ನೂ ಕನ್ನಡ ಸಾಹಿತ್ಯದ ಹಲವಾರು ಸಾಹಿತಿಗಳ ಕವಿಗಳ ಕಾವ್ಯನಾಮವನ್ನು ನಾನು ನಿಮಗೆ ಇನ್ನಷ್ಟು ತಿಳಿಸ್ಕೊಡ್ಬೇಕಂತ ಮಾಡಿದ್ದೀನಿ. ಇಲ್ಲೊಂದು ಚಾರ್ಟ್ ಅದ, ಕವಿಗಳ ಹೆಸರದ ಮತ್ತು ಅವರ ಕಾವ್ಯನಾಮದ, ನೋಡ್ತಾ ಹೋಗೋಣ. ಗದುಗಿನ ನಾರಾಯಣಪ್ಪ ಅವರ ಕಾವ್ಯನಾಮ ಕುಮಾರವ್ಯಾಸ. ನಾವೆಲ್ಲ ಗದುಗಿನ ನಾರಾಯಣಪ್ಪ ಅಂತ ಅವ್ರನ್ನ ಕರೀದಿಲ್ಲ, ಏನಂತ ಕರಿತೀವಿ? ಕುಮಾರವ್ಯಾಸ ಅಂತಲೇ ಕರಿತೀವಿ. ಕುಮಾರವ್ಯಾಸರ ಮೂಲ ನಾಮ ಗದುಗಿನ ನಾರಾಯಣಪ್ಪ ಅಂತ ಕಲಿತೀವಿ. ಆದರೆ ಕುಮಾರವ್ಯಾಸ ಅನ್ನುವಂಥದ್ದು ಅವರು ಕಾವ್ಯನಾಮ. ಆ ಕಾವ್ಯನಾಮದಿಂದ ಅವರು ಅಷ್ಟೊಂದು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ನಂತರ ನೋಡ್ರಿ, ನಂದಳಕೆ ಲಕ್ಷ್ಮೀನಾರಾಯಣಪ್ಪರ ಕಾವ್ಯನಾಮ ಮುದ್ದಣ್ಣ ಅಲ್ಲ, ಅದು ಮುದ್ದಣ್ಣ ಅಂದ್ರೆ ನಾನು ಮುದ್ದಣ್ಣ ಅಂತ ಇಟ್ಕೊಂಡೇನಿ ನನ್ನ ಒಂದು ನಾನು ಬರೆಯುವಂಥ ಕವಿತೆಗಳಿಗೆ. ಆದರೆ ನನಗಿಂತ ಮುಂಚೆಯೇ 19ನೇ ಶತಮಾನದೊಳಗಿದ್ದಂಥ ನಂದಳಕೆ ಲಕ್ಷ್ಮೀನಾರಾಯಣಪ್ಪನವರು ಮುದ್ದಣ ಅನ್ನುವಂಥ ಒಂದು ಕಾವ್ಯನಾಮ ಇಟ್ಕೊಂಡು ಸಾಹಿತ್ಯವನ್ನು ರಚನೆ ಮಾಡಿದರು. ಅವರ ಪ್ರಸಿದ್ಧ ಕೃತಿ ಅಂತಂದರೆ ಅದು ಶ್ರೀ ರಾಮಾಶ್ವಮೇಧ ಅನ್ನುವಂಥದ್ದು ಅವರ ಒಂದು ಪ್ರಸಿದ್ಧವಾದಂಥ ಒಂದು ಕೃತಿ. ಹಾಗೆ ನೋಡ್ರಿ, ಮುಂದೆ ನಮ್ಮ ಕುವೆಂಪು ಅವ್ರದ್ದು ಕೊಟ್ಟಿದ್ದಾರೆ. ಪಾಟೀಲ್ ಪುಟ್ಟಪ್ಪನವರ ಕಾವ್ಯನಾಮ ಪಾಪು. ಪಾಪು ಅಂತ, ಪಾ ಅಂದರೆ ಪಾಟೀಲ, ಪೂ ಅಂದರೆ ಪುಟ್ಟಪ್ಪ, ಪಾಪು ಅಂತ ಇಟ್ಕೊಂಡಿದ್ದಾರೆ. ಹಾಗೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವ್ರದ್ದು ನಾವು ಈಗಾಗಲೇ ನೋಡಿದ್ವಿ, ಅಂಬಿಕಾ ತನಯ ದತ್ತ ಅನ್ನುವಂಥದ್ದು. ಭೀಮಸೇನ್ ರಾವ್ ಚಿದಂಬರ ರಾವ್ ಇವರ ಕಾವ್ಯನಾಮ ಬೀಚಿ. ನೋಡ್ರಿ, ನಮಗೆಲ್ಲರಿಗೂ ಅವರು ಬೀಚಿ ಅಂತಲೇ ಗೊತ್ತಿದ್ದಾರೆ. ಭೀಮಸೇನ್ ರಾವ್ ಚಿದಂಬರ ರಾವ್ ಅಂದ್ರೆ ನಮ್ಗೆ ಯಾರು ಗೊತ್ತಾಗೋದಿಲ್ಲ, ಆದರೆ ಬೀಚಿ ಅಂದ್ರೆ ಗೊತ್ತಾಗ್ತದೆ. ಸಾಮಾನ್ಯವಾಗಿ ನೀವೆಲ್ಲ ನಮ್ಮ ಪ್ರಾಣೇಶ್ ಅವರ ಹಾಸ್ಯ ಭಾಷಣಗಳನ್ನ ಕೇಳಬೇಕಾದ್ರೆ ಪದೇ ಪದೇ ಬೀಚಿ ಅವ್ರ ಹೆಸರನ್ನು ಅವರು ಬಳಸ್ಕೊಳ್ತಾರೆ. ಹೌದಾ, ನೋಡ್ರಿ, ಅವರು ಭೀಮಸೇನ್ ರಾವ್ ಚಿದಂಬರ ರಾವ್ ಎಷ್ಟು ವಿನೂತನವಾಗಿ ಇಟ್ಕೊಂಡಿದ್ದಾರೆ. ಬಿ ಕನ್ನಡದೊಂದು ಇಟ್ಕೊಂಡಿದ್ದಾರೆ ಅಕ್ಷರ, ಚಿ ಚಿದಂಬರ ರಾವ್ ಸಿ ಎಚ್ ಐ ಅದ್ನೊಂದು ಇಟ್ಕೊಂಡು ಅವರು ಬೀಚಿ ಅಂತ ತಮ್ಮ ಕಾವ್ಯನಾಮವನ್ನು ವಿನೂತನವಾಗಿ ಇಟ್ಕೊಂಡಿದ್ದಾರೆ. ನಂತರ ನೋಡ್ರಿ, ಅರಕಲಗೂಡು ನರಸಿಂಗರಾವ್ ಕೃಷ್ಣರಾವ್ ಅವರ ಕಾವ್ಯನಾಮ ಅಣಕ್ರು. ಅವರು ತಮ್ಮ ಹೆಸರಿನ ಒಂದೊಂದು ಅಕ್ಷರಗಳನ್ನು ಜೋಡಿಸಿ ಇಟ್ಕೊಂಡಿದ್ದಾರೆ. ಹೀಗೆ ಕನ್ನಡದ ಸಾಹಿತಿಗಳು ತಮ್ಮದೇ ಆದಂಥ ಕಾವ್ಯನಾಮದ ಮೂಲಕ ಸಾಹಿತ್ಯವನ್ನು ರಚನೆ ಮಾಡಿ ಆ ಮೂಲಕ ಅವರು ಪ್ರಸಿದ್ಧಿಗೆ ಬಂದಿದ್ದಾರೆ. ನೀವು ಏನಾದರೂ ಕವಿತೆಗಳನ್ನು ಬರಿತಾ ಇದ್ರೆ, ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ರೆ, ನೀವು ಸಹಿತ ನಿಮಗೆ ಇಷ್ಟ ಆಗಿರುವಂಥ ಒಂದು ಕಾವ್ಯನಾಮವನ್ನು ಇಟ್ಕೊಂಡು ನೀವು ಕವಿತೆಗಳನ್ನು ರಚನೆ ಮಾಡಿ ಕನ್ನಡ ಸಾಹಿತ್ಯದೊಳಗೆ ನೀವು ಅವರಂಗೆ ಪ್ರಸಿದ್ಧರಾಗಲಿ ಅಂತೇಳಿ ನಾನು ನಿಮಗೆ ಆಶಿಸ್ತೇನೆ.